नमस्कार स्नेहितरे, निम्म गवर्नमेंट जॉब चैनल के स्वागत। इंदिन वीडियोदल्लि नावु ग्रामीण अभिवृद्धि मत्तु पंचायत राज इलाखेयल्लि नेमकाति नडेयता इदे। ई नेमकातिय माहितियन्न ई वीडियोदल्लि निम्म जोते हंचिकोळ्ळुत्ता इद्देवे। कर्नाटक सरकार ग्रामीण कुडियुव नीरु मत्तु नैर्मल्य इलाखे स्वच्छ भारत मिशन ग्रामीण इल्लि अधिसूचने होरबिद्दंत दिनांक 22/5/2020। ಇಲ್ಲಿ ಹುದ್ದೆಗಳು ಈ ರೀತಿಯಾಗಿದ್ದಾವೆ। ಹುದ್ದೆ ಹೆಸರು ದಾಖಲೆಯ ತಜ್ಞರು। ಇಲ್ಲಿ ಇವರ ಒಂದು ವೇತನ ಬಂದ್ಬಿಟ್ಟು 50,000 ರಿಂದ 60,000 ವೇತನವನ್ನ ನೀಡ್ತಾ ಇದ್ದಾರೆ। ಇಲ್ಲಿ ಒಟ್ಟಾಗಿ ಕರೆದಿರುವಂತ ಹುದ್ದೆ ಒಂದು ಹುದ್ದೆ ಇದೆ ಸ್ನೇಹಿತರೆ। ಅದೇ ರೀತಿಯಾಗಿ ವಿದ್ಯಾರ್ಥಿ ಇವರಿಗೆ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಡಿಗ್ರಿ ಕೇಳಿದ್ದಾರೆ ಸ್ನೇಹಿತರೆ, ಪಿಜಿ ಅನ್ನ ಕೇಳಿದ್ದಾರೆ। ಎರಡನೇ ಹುದ್ದೆ ಮೇಲ್ವಿಚಾರಣೆ ಹಾಗೂ ಮೌಲ್ಯಮಾಪನ ತಜ್ಞರು। ಇಲ್ಲಿ ಒಂದು ಹುದ್ದೆಯನ್ನ ತುಂಬಿಕೊಂಡಾ ಇದ್ದಾರೆ। ಒಂದು ಸಂಭಾವನೆ ಅಥವಾ ಮಾಸಿಕ ವೇತನ ಬಂದ್ಬಿಟ್ಟು 50,000 ರಿಂದ 60,000 ವೇತನವನ್ನ ನೀಡ್ತಾ ಇದ್ದಾರೆ। ವಿದ್ಯಾರ್ಥಿ ಪೋಸ್ಟ್ ಗ್ರಾಜುಯೇಷನ್ ಅನ್ನು ಕೇಳಿದ್ದಾರೆ। ಅದೇ ರೀತಿಯಾಗಿ 5 ರಿಂದ 8 ವರ್ಷದ ರೆಲೆವೆಂಟ್ ಎಕ್ಸ್‌ಪೀರಿಯನ್ಸ್ ಅನ್ನು ಕೂಡ ಇಲ್ಲಿ ಕೇಳಿದ್ದಾರೆ। ಮುಂದಿನ ಒಂದು ಹುದ್ದೆ ಮಾಹಿತಿ ನಿರ್ವಹಣಾ ವ್ಯವಸ್ಥೆ ತಜ್ಞರು। ಇಲ್ಲಿ ಒಟ್ಟಾಗಿ ಒಂದು ಹುದ್ದೆನ ತುಂಬಿಕೊಂಡಾ ಇದ್ದಾರೆ। ಇವರ ವೇತನ 50,000 ರಿಂದ 60,000 ಪ್ರತಿ ತಿಂಗಳು ನೀಡಲಾಗುತ್ತೆ। ಕ್ಯಾಂಡಿಡೇಟ್ಸ್ ಗಳಿಗೆ ಒಂದು ವಿದ್ಯಾರ್ಥಿ ಬಂದ್ಬಿಟ್ಟು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕೇಳಿದ್ದಾರೆ। 5 ರಿಂದ 8 ವರ್ಷದ ಒಂದು ಎಕ್ಸ್‌ಪೀರಿಯನ್ಸ್ ಅನ್ನ ಇಲ್ಲಿ ಕೇಳಿದ್ದಾರೆ। ನಾಲ್ಕನೇ ಹುದ್ದೆ ನೈರ್ಮಲ್ಯ ಅಭಿಯಂತರರು ಒಂದು ಹುದ್ದೆ। ಇಲ್ಲಿ 50,000 ರಿಂದ 60,000 ವೇತನವನ್ನ ಪ್ರತಿ ತಿಂಗಳು ನೀಡಲಾಗುವುದು। ಇವರಿಗೂ ಕೂಡ ಪೋಸ್ಟ್ ಗ್ರಾಜುಯೇಷನ್ ಕೇಳಿದ್ದಾರೆ, ಸ್ಪೆಷಲಿ ಎನ್ವಿರಾನ್ಮೆಂಟಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು। ಇಲ್ಲಿ 2 ವರ್ಷದ ಒಂದು ಸೇವಾ ಅನುಭವವನ್ನ ಕೇಳಲಾಗಿದೆ। ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು 30 ಹುದ್ದೆಯನ್ನು ತುಂಬಿಕೊಂಡಾ ಇದ್ದಾರೆ। ಇಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಮ್ಯಾನೇಜ್ಮೆಂಟ್, ಸೋಶಿಯಲ್ ಸೈನ್ಸ್, ಸೋಶಿಯಲ್ ವರ್ಕ್ ಅಥವಾ ರಿಲೆವೆಂಟ್ ಪ್ರೊಫೆಷನಲ್ ಅಲ್ಲಿ ಡಿಗ್ರಿ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನು ನೀವು ಹಾಕಬಹುದು। ಇಲ್ಲಿ 8 ರಿಂದ 10 ವರ್ಷದ ಒಂದು ಸೇವಾ ಅನುಭವವನ್ನು ಕೇಳಲಾಗಿದೆ। ವೇತನ 35,000 ರಿಂದ 45,000 ಪ್ರತಿ ತಿಂಗಳು ನೀಡಲಾಗುವುದು। ಅದೇ ರೀತಿಯಾಗಿ ಜಿಲ್ಲಾ ಎಂಐಎಸ್ ಸಮಾಲೋಚಕರು ಇಲ್ಲಿ 32 ಹುದ್ದೆಯನ್ನು ತುಂಬಿಕೊಂಡಾ ಇದ್ದಾರೆ। ಇವರಿಗೆ ಒಂದು ಮಾಸಿಕ ವೇತನ 22,000 ರಿಂದ 25,000 ವರೆಗೂ ನೀಡಲಾಗುತ್ತೆ। ಕ್ವಾಲಿಫಿಕೇಶನ್ ಎಂಸಿಎ ಸ್ಟ್ಯಾಟಿಸ್ಟಿಕ್ ಅಥವಾ ಎಂಎಸ್ಸಿ ಕಂಪ್ಯೂಟರ್ ಸೈನ್ಸ್ ಅಥವಾ ಬಿಇ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನು ನೀವು ಹಾಕಬಹುದು। 3 ರಿಂದ 5 ವರ್ಷದ ಒಂದು ಸೇವಾ ಅನುಭವವನ್ನು ಕೂಡ ಇಲ್ಲಿ ಕೇಳಲಾಗಿದೆ। ಅದೇ ರೀತಿಯಾಗಿ ವಯೋಮಿತಿ ದಿನಾಂಕ ಇದೇನು ಪ್ರಕಟಣೆ ಹೊರಡಿಸಿದ್ದಲ್ಲ ಆ ದಿನಾಂಕವನ್ನ ನೋಡ್ಕೊಂಡ್ಬಿಟ್ಟು 45 ವರ್ಷಕ್ಕಿಂತ ಹೆಚ್ಚಾಗಿರಬಾರ್ದು ಅಂತ ಇಲ್ಲಿ ಕೇಳಲಾಗಿದೆ। ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮ್ ಜೊತೆಗೆ ಅರ್ಜಿಯನ್ನು ಕೂಡ ಅಲ್ಲಿ ತುಂಬಿ ಆಯುಕ್ತರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ 2ನೇ ಮಹಡಿ KHB ಕಟ್ಟಡ ಕಾವೇರಿ ಭವನ KG ರಸ್ತೆ ಬೆಂಗಳೂರು 560009 ಈ ವಿಳಾಸಕ್ಕೆ ನೀವು ಹಾರ್ಡ್ ಪ್ರತಿಯನ್ನ ಅಂದ್ರೆ ಅರ್ಜಿಯ ಪ್ರತಿಯನ್ನ 9/6/2020 5:30 ಗಂಟೆಯ ಒಳಗೆ ತಲುಪುವಂತೆ ನೀವು ಕಳಿಸಬೇಕಾಗುತ್ತೆ ಸ್ನೇಹಿತರೆ। ಕೊನೆಯ ದಿನಾಂಕ 9/6/2020 ಇರುತ್ತೆ ಸ್ನೇಹಿತರೆ, ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಭರಿಸಬೇಕು। ಅರ್ಜಿ ಏನಿದೆ ಅಲ್ಲ, ಅರ್ಜಿಯ ನಮೂನೆ ಫಾರ್ಮೆಟ್ ಏನಿದೆ ಅಲ್ಲ, ಅದು ವೆಬ್ಸೈಟ್ ಅಲ್ಲಿ ಇಲ್ಲಿ ಅವೈಲೇಬಲ್ ಇದೆ। ಅಂದ್ರೆ rdpr.kr.nic.in ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಅರ್ಜಿಯ ನಮೂನೆಯನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದನ್ನ ಫಿಲ್ ಮಾಡಿ ಹಾರ್ಡ್ ಕಾಪಿ ಜೊತೆ ನಿಮ್ದು ಈ ಅಡ್ರೆಸ್ಗೆ ಮೇಲ್ ಕಾಣಿಸಿದಂತ ಅಡ್ರೆಸ್ಗೆ ನೀವು ಸೆಂಡ್ ಮಾಡ್ಬೇಕಾಗತ್ತೆ। ಅದೇ ರೀತಿಯಾಗಿ ಆಯ್ಕೆಯಾದ ಅಭ್ಯರ್ಥಿಗಳೇನಿದ್ದಾರಲ್ಲ ಕರಾರು ಒಪ್ಪಂದ ಮಾಡಿಕೊಳ್ಬೇಕಾಗತ್ತೆ। ಅದೇ ರೀತಿಯಾಗಿ ಅವರ ಶಾರ್ಟ್ ಲಿಸ್ಟಿಂಗ್ ಏನಿದೆ ಅಲ್ಲ ಅವರಿಗೆ ದೂರವಾಣಿಯ ಮುಖಾಂತರ ತಿಳಿಸಲಾಗುತ್ತೆ। ನೀವು ಅಪ್ಲಿಕೇಶನ್ ಅಲ್ಲಿ ನೀಡಿದಂತಹ ಫೋನ್ ನಂಬರ್ಗೆ ಅವರು ದೂರವಾಣಿಯ ಮೂಲಕ ನಿಮಗೆ ಸೆಲೆಕ್ಟ್ ಆಗಿದ್ದಾರೋ ಇಲ್ಲೋ ಅನ್ನೋದನ್ನ ಮಾಹಿತಿಯನ್ನ ನೀಡ್ತಾರೆ। ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ಕೂಡ ಮಾಡ್ತಾರೆ। ಈ ಸಂದರ್ಶನ ಇದೆಯಲ್ಲ ವಿಡಿಯೋ ಸಂವಾದದ ಮೂಲಕ ನಡೆಯುತ್ತೆ। ಹಾಗಾಗಿ ಅವರು ನೀಡಿದಂತ ದಿನಾಂಕ ಮತ್ತೆ ವೇಳೆಯಲ್ಲಿ ಅಭ್ಯರ್ಥಿಗಳು ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳು ಅಲ್ಲಿ ಇರ್ಬೇಕಾಗತ್ತೆ ಸ್ನೇಹಿತರೆ। ಸೊ ಫ್ರೆಂಡ್ಸ್, ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕರೆದಿರುವಂತಹ ಹುದ್ದೆ ಕುರಿತಾದಂತಹ ಮಾಹಿತಿ। ಇದರ ನೋಟಿಫಿಕೇಶನ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ, ನೀವು ಅದ್ರ ಥ್ರೂ ಹೋಗ್ಬಿಟ್ಟು ಡೀಟೇಲ್ಸ್ ಅನ್ನ ಸರಿಯಾಗಿ ತಿಳ್ಕೊಬಹುದು ಸ್ನೇಹಿತರೆ।